ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಕ್ಷಮೆಯ ದರಿತ್ರಿ ಹೆಣ್ಣು ಅನ್ನೋದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ರವರ ಈ ಒಂದು ಸ್ಟೋರಿನೇ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ನಟ ದರ್ಶನ್ ಅವರು ವಿವಾದದಲ್ಲಿ ಸಿಲುಕಿಕೊಳ್ತಿರೋದು ಇದೇ ಮೊದಲೇನಲ್ಲ. ತಮ್ಮ ಕುಟುಂಬಕ್ಕಿಂತ ಹೆಚ್ಚಾಗಿ ತಮ್ಮ ಗ್ಯಾಂಗ್ ಜೊತೆಗೆ ಇರುವಂತಹ ನಟ ದರ್ಶನ್ ಇವತ್ತು ಅರೆಸ್ಟ್ ಆಗಿ ಪ್ರಕರಣವನ್ನು ಎದುರಿಸುತ್ತಿದ್ದಾರೆ. ಇದಕ್ಕೂ ಮೊದಲು ಸಹ ಸಾಕಷ್ಟು ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಅದರಲ್ಲೂ ಗೆಳತಿ ಪವಿತ್ರಾಗೌಡ ವಿಚಾರವಾಗಿ ಜೈಲು ಪಾಲಾಗುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಇದರಿಂದಾಗಿ ಅವರ ಅಭಿಮಾನಿಗಳಿಗೆ, ಕುಟುಂಬಸ್ಥರಿಗೆ, ಆಪ್ತರಿಗೆ ಬಹುದೊಡ್ಡ ಆಘಾತ ಉಂಟಾಗಿದೆ, ನೋವುಂಟಾಗಿದೆ. ಆದರೆ ಅವರೆಲ್ಲರಿಗಿಂತ ಹೆಚ್ಚಿನ ನೋವನ್ನು, ಹೆಚ್ಚಿನ ಸಂಕಷ್ಟವನ್ನು ಅನುಭವಿಸ್ತಿರೋದು ಯಾರು ಅಂತ ಕೇಳಿದ್ರೆ ಅದು ಬೇರಾರು ಅಲ್ಲ, ನಟ ದರ್ಶನ್ ಅವರ ನಿಜವಾದ ಪತ್ನಿ ವಿಜಯಲಕ್ಷ್ಮಿ ಅವರು. ನಟ ದರ್ಶನ್ ಅವರನ್ನು ಮದುವೆಯಾದ ದಿನದಿಂದಲೂ ಸಾಲು ಸಾಲು ಕಷ್ಟವನ್ನು ಅನುಭವಿಸಿದ್ದಾರೆ, ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ. ಅವರ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಒಂದು ಕಡೆ ಪವಿತ್ರಾಗೌಡ, ಮತ್ತೊಂದು ಕಡೆ ದರ್ಶನ್ ವಿವಾದಗಳಲ್ಲಿ ಸಿಲುಕಿಕೊಳ್ತಿರೋದು, ಇವೆಲ್ಲವನ್ನ ಗಮನಿಸಿದ್ರೆ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬರೋದು ಬೇಡ ಅನ್ಸುತ್ತೆ. ಅಂತಹದೊಂದು ಅತೀವ ನೋವನ್ನ ವಿಜಯಲಕ್ಷ್ಮಿ ಅವರು ಅನುಭವಿಸುತ್ತಿದ್ದಾರೆ. ಇವತ್ತು ನಟ ದರ್ಶನ್ ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ರೆ, ಅವತ್ತು ಹಣವಿಲ್ಲದ ಸಂದರ್ಭದಲ್ಲಿ, ಯಾರೂ ಅಭಿಮಾನಿಗಳಿಲ್ಲದ ಸಂದರ್ಭದಲ್ಲಿ ಅವರ ಜೊತೆಯಾಗಿ ನಿಂತಿದ್ದು, ಬೆಂಬಲವಾಗಿ ಇದ್ದಿದ್ದು ಪತ್ನಿ ವಿಜಯಲಕ್ಷ್ಮಿಯವರು. ಇದಲ್ಲದೆ ತಮ್ಮ ಜೀವನದಲ್ಲಿ ಹಲವು ಬಾರಿ ತಮ್ಮ ಮಗನ ಭವಿಷ್ಯಕ್ಕಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಬಹುತೇಕ ಜನರಿಗೆ ವಿಜಯಲಕ್ಷ್ಮಿಯವರು ಓರ್ವ ಉದ್ಯಮಿ ಅನ್ನೋದು ಸಹ ಗೊತ್ತಿಲ್ಲ. ದರ್ಶನ್ ಅವರ ಸಹಾಯ ಇಲ್ಲದೆಯೇ ಒಂದು ಉದ್ಯಮವನ್ನು ಸಹ ಕಟ್ಟಿದರು. ಹಾಗಾದರೆ ವಿಜಯಲಕ್ಷ್ಮಿಯವರ ಹಿನ್ನೆಲೆ ಏನು? ಅವರು ದರ್ಶನ್ಗಾಗಿ ಮಾಡಿದಂತಹ ತ್ಯಾಗ ಏನು? ನಟ ದರ್ಶನ್ ಅವರ ಜೀವನದಲ್ಲಿ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತರು? ವಿಜಯಲಕ್ಷ್ಮಿ ಅವರ ಬದುಕಿನ ಕಣ್ಣೀರಿನ ಕಥೆಯೇನು? ಹಲವು ಬಾರಿ ದರ್ಶನ್ರನ್ನ ಕ್ಷಮಿಸಿದ್ಯಾಕೆ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸದ್ಯ ನಟ ದರ್ಶನ್ ಹಾಗೆ ಪವಿತ್ರಾಗೌಡ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ದರ್ಶನ್ರವರ ನಿಜವಾದ ಪತ್ನಿ ವಿಜಯಲಕ್ಷ್ಮಿ ಅವರು. ನಟ ದರ್ಶನ್ ಪವಿತ್ರಾಗೌಡ ವಿಚಾರವಾಗಿ ಬಂಧನ ಆಗುವ ಮೂಲಕ ಮತ್ತೆ ವಿಜಯಲಕ್ಷ್ಮಿ ಅವರ ಕಣ್ಣೀರಿಗೆ ಕಾರಣವಾಗಿದ್ದಾರೆ. ಆದರೆ ಸಾಲು ಸಾಲು ಕಷ್ಟಗಳು ಬಂದರೂ ಎಲ್ಲವನ್ನ ಎದುರಿಸಿ ಪತಿ ಇನ್ನಾದರೂ ಬದಲಾಗ್ತಾರ ಅನ್ನುವ ಆಶಾಭಾವನೆಯಲ್ಲಿದ್ದಾರೆ. ಇಂತಹ ವಿಜಯಲಕ್ಷ್ಮಿ ಅವರು ಕೆಮಿಕಲ್ ಇಂಜಿನಿಯರಿಂಗ್ ಪದವೀಧರೆ. ತಂದೆ ಅನಂತಶಯನ ನಾಯ್ಡು, ತಾಯಿ ಸುಮತಿ. ಇವರು ದರ್ಶನ್ ಕುಟುಂಬದ ಹತ್ತಿರದ ಸಂಬಂಧಿ. ಬಾಲ್ಯದಲ್ಲಿ ಓದಿನಲ್ಲಿ ಮುಂದಿದ್ದ ಅವರು ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಅಲ್ಲದೆ ಶಾಲಾ ದಿನಗಳಿಂದಲೇ ಪ್ರತಿಭಾವಂತೆ ಆಗಿದ್ದ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮೈಗೂಡಿಸಿಕೊಂಡಿದ್ದರು. ಬೆಂಗಳೂರಿನ RV ಕಾಲೇಜಿನಲ್ಲಿ ತಮ್ಮ ಪದವಿಯನ್ನು ಪಡೆದ ನಂತರದಲ್ಲಿ ದೂರದರ್ಶನ ಚಾನೆಲ್ ಒಂದರಲ್ಲಿ ಆಂಕರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಆ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ. ಇನ್ನು ವೀಕ್ಷಕರೇ, ಬಹಳಷ್ಟು ಜನರಿಗೆ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರದ್ದು ಲವ್ ಮ್ಯಾರೇಜ್ ಅನ್ನೋ ವಿಚಾರ ಗೊತ್ತಿಲ್ಲ. ದರ್ಶನ್ ಅವರಿಗೆ ಅರೇಂಜ್ ಮ್ಯಾರೇಜ್ನಲ್ಲಿ ನಂಬಿಕೆ ಇರಲಿಲ್ಲ. ಹೀಗಾಗಿ ಅದಾಗಲೇ ಅವರು ಮನೆಯಲ್ಲಿ ಈ ಬಗ್ಗೆ ಹೇಳಿಕೊಂಡಿದ್ರು. ಅಲ್ಲದೆ ತಾಯಿ ಮೀನಾ ಅವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಆದರೆ ಷರತ್ತೊಂದನ್ನು ವಿಧಿಸಿ ಹುಡುಗಿ ತಮ್ಮದೇ ಜಾತಿ ಆಗಿರಬೇಕು ಅಂತ ಹೇಳಿದ್ರು. ಹೀಗಿರುವಾಗಲೇ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಇಬ್ಬರಿಗೂ ಪರಿಚಯ ಇದ್ದ ರೀನಾ ಅನ್ನುವ ಸ್ನೇಹಿತೆ ತನ್ನ ಹುಟ್ಟುಹಬ್ಬ ಸಮಾರಂಭಕ್ಕೆ ಇಬ್ಬರಿಗೂ ಆಹ್ವಾನಿಸಿದ್ರು. ಆವರೆಗೂ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರಿಗೆ ಪರಿಚಯ ಇರಲಿಲ್ಲ. ಈ ರೀತಿಯಾಗಿ ಸ್ನೇಹಿತೆಯ ಪಾರ್ಟಿಯಲ್ಲಿ ಮೊದಲ ಬಾರಿ ಭೇಟಿಯಾದಂತಹ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರ ಮೇಲೆ ಆಸಕ್ತಿ ಮೂಡಿತ್ತು. ಇದೇ ಪರಿಚಯ ಆತ್ಮೀಯತೆಗೆ ಕಾರಣವಾಗುತ್ತೆ. ಆ ಹೊತ್ತಿಗೆ ನಟ ದರ್ಶನ್ ನಾಯಕ ನಟ ಆಗಿರಲಿಲ್ಲ. ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾ ದೊಡ್ಡ ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಒಂದು ಕಡೆ ವಿಜಯಲಕ್ಷ್ಮಿ ಅವರು ಆಂಕರಿಂಗ್ ಕೆಲಸವನ್ನು ಮಾಡ್ತಾ ಇದ್ರು, ಮತ್ತೊಂದೆಡೆ ದರ್ಶನ್ ಅವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ನಾಯಕನಾಗಿ ಕಾಣಿಸ್ಕೊಳ್ಬೇಕು ಅಂತ ಅವಕಾಶಕ್ಕಾಗಿ ಅಲಿತಾ ಇದ್ರು. ಆಗ ದರ್ಶನ್ ಅವರ ಕುಟುಂಬವೂ ಸಹ ತೀರಾ ತೀರಾ ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು. ತಂದೆಯನ್ನು ಕಳೆದುಕೊಂಡ ನಂತರದಲ್ಲಿ ದರ್ಶನ್ ಅವರ ಮೇಲೆ ಕುಟುಂಬದ ಜವಾಬ್ದಾರಿಯೂ ಇತ್ತು. ಹೀಗಾಗಿ ದರ್ಶನ್ ಅವರಿಗೆ ದುಡಿಯಲೇಬೇಕು ಅನ್ನುವ ಹಠದ ಜೊತೆಗೆ ಸಿನಿಮಾ ರಂಗದಲ್ಲಿ ಬೆಳೀಬೇಕು ಅನ್ನುವ ಆಸೆಯೂ ಇತ್ತು. ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಹೆಚ್ಚು ಸಮಯ ಕೊಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಸಿನಿಮಾಗಳಲ್ಲಿ ಅವಕಾಶಕ್ಕಾಗಿ ಕೇಳುತ್ತಾ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಬರ್ತಾ ಇದ್ರು. ಹಲವು ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರನ್ನು ಭೇಟಿಯಾಗ್ತಾ ಇದ್ರು. ಆ ಸಮಯಗಳಲ್ಲಿ ಹಲವು ಬಾರಿ ಇದೇ ವಿಜಯಲಕ್ಷ್ಮಿಯವರು ದರ್ಶನ್ ಅವರ ಖರ್ಚು ವೆಚ್ಚವನ್ನು ನೋಡಿಕೊಂಡಿದ್ದಾರೆ. ತಮ್ಮ ಆಂಕರಿಂಗ್ನಿಂದ ಬಂದ ಹಣವನ್ನು ದರ್ಶನ್ ಅವರ ಊಟದ ಖರ್ಚಿಗೆ ನೀಡಿದ್ದೂ ಸಹ ಇದೆ. ಈ ರೀತಿಯಾಗಿ ಇಬ್ಬರು ಆತ್ಮೀಯತೆಯಿಂದ ಇದ್ರು. ನಂತರ ಅದು ಪ್ರೀತಿಗೆ ತಿರುಗಿ ಮದುವೆ ಆಗುವ ನಿರ್ಧಾರಕ್ಕೆ ಬರ್ತಾರೆ. ಆದರೆ ಅಚ್ಚರಿಯ ವಿಷಯ ಏನಂದರೆ ಆ ಹುಡುಗಿ ಸಂಬಂಧಿಕರ ಮಗಳೇ ಆಗಿರ್ತಾಳೆ. ಇನ್ನು ಮದುವೆ ಪ್ರಸ್ತಾಪದ ವಿಚಾರವನ್ನು ತಿಳಿದು ಮನೆಯಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. 2003 May 19 ಧರ್ಮಸ್ಥಳದಲ್ಲಿ ಈ ಜೋಡಿ ಮದುವೆ ಆಗ್ತಾರೆ.
ಆಗ ದರ್ಶನ್ ಅವರು ಹಾಗೆ ಅವರ ಕುಟುಂಬ ಬೆಂಗಳೂರಿನ BTM ಲೇಔಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ದಂಪತಿಗೆ ಮದುವೆ ಆಗಿ 5 ವರ್ಷಗಳ ಬಳಿಕ October 31, 2008 ವಿನೇಶ್ ಜನಿಸ್ತಾನೆ. ವಿನೇಶ್ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಈಗಾಗಲೇ ದರ್ಶನ್ ಅವರು ನಟಿಸಿರುವ ಐರಾವತ ಹಾಗೆ ಯಜಮಾನ ಚಿತ್ರದಲ್ಲಿ ಸಣ್ಣದೊಂದು ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಇದೇ ವಿಜಯಲಕ್ಷ್ಮಿ ಅವರು ಉದ್ಯಮಿಯೂ ಆಗಿದ್ದಾರೆ ಅನ್ನೋದು ಹಲವರಿಗೆ ಗೊತ್ತಿಲ್ಲ. ಮೈ ಫ್ರೆಶ್ ಬಾಸ್ಕೆಟ್ ಅನ್ನುವ ಕಂಪನಿಯ ಮೂಲಕವಾಗಿ ಆನ್ಲೈನ್ ಮೂಲಕ ತಾಜಾ ತರಕಾರಿಗಳನ್ನು ರೈತರಿಂದ ಖರೀದಿಸಿ ಗ್ರಾಹಕರಿಗೆ ಮಾರಾಟ ಮಾಡುವ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಈ ಒಂದು ಕೆಲಸಕ್ಕೆ ಅಪಾರವಾದ ಮೆಚ್ಚುಗೆ ವ್ಯಕ್ತವಾಗಿತ್ತು. ತಮ್ಮ ಇಬ್ಬರು ಸ್ನೇಹಿತರ ಜೊತೆ ಸೇರಿ ಅವರು ಈ ಒಂದು ಆನ್ಲೈನ್ ಉದ್ಯಮವನ್ನು ಶುರು ಮಾಡಿದರು. ಅದಕ್ಕೆ 2020 ಟೈಮ್ಸ್ ಬಿಸ್ನೆಸ್ನವರು ಉದಯೋನ್ಮುಖ ಮಹಿಳಾ ಉದ್ಯಮಿ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇದು ರೈತರಿಗೆ ನೆರವಾಗುವಂತಹ ವ್ಯಾಪಾರವಾಗಿತ್ತು, ಜೊತೆಗೆ ಗ್ರಾಹಕರಿಗೂ ಸಹ ರೈತರಿಂದ ನೇರವಾಗಿ ಹಣ್ಣು ಮತ್ತು ತರಕಾರಿಗಳು ತಲುಪ್ತಾ ಇತ್ತು. ಇನ್ನು ಮೆಜೆಸ್ಟಿಕ್ ಸಿನಿಮಾದ ನಂತರದಲ್ಲಿ ಒಂದೊಂದೇ ಸಿನಿಮಾಗಳು ದರ್ಶನ್ ಅವರನ್ನು ಹುಡುಕಿಕೊಂಡು ಬರುತ್ತೆ. ಆದರೆ 5-6 ಸಿನಿಮಾ ಮಾಡಿದರೂ ಸಹ ಆರ್ಥಿಕವಾಗಿ ದರ್ಶನ್ ಅವರಿಗೆ ಇದ್ಯಾವುದು ಕೈ ಹಿಡಿದಿರೋದಿಲ್ಲ. ಆದರೆ ನಂತರದ ಸಿನಿಮಾಗಳಿಗೆ ಕೈ ತುಂಬ ಸಂಭಾವನೆ ಸಿಗುತ್ತೆ, ಅದರ ಜೊತೆ ಜೊತೆಗೆ ಸ್ಟಾರ್ಡಮ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ದರ್ಶನ್ ಅವರು ಒಂದೊಂದೇ ಆಸ್ತಿಯನ್ನು ಸಂಪಾದಿಸಿಕೊಳ್ತಾ ಹೋಗ್ತಾರೆ. ಬೆಂಗಳೂರಿನ ಮನೆ, ಮೈಸೂರಿನ ಫಾರ್ಮ್ ಹೌಸ್, ಸೈಟ್ಗಳು, ಕಮರ್ಷಿಯಲ್ ಕಟ್ಟಡಗಳು, ಕಾರುಗಳು, ಈ ರೀತಿಯಾಗಿ ಸಂಪತ್ತನ್ನು ವೃದ್ಧಿಸಿಕೊಳ್ತಾರೆ. ಆ ಸಮಯದಲ್ಲೆಲ್ಲ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರು ಬಹಳ ಅನ್ಯೋನ್ಯವಾಗಿದ್ದರು. ಹೀಗಾಗಿ ಪತ್ನಿಯ ಹೆಸರಲ್ಲಿ ಹೆಚ್ಚಿನ ಪ್ರಾಪರ್ಟಿಯನ್ನು ಮಾಡಿರುತ್ತಾರೆ. ಆದರೆ ಬರಬರುತ್ತಾ ಪತಿ ಪತ್ನಿ ನಡುವೆ ಎಲ್ಲವೂ ಮುಂಚಿನಂತೆ ಇರೋದಿಲ್ಲ, ಅದು ಜಗಳಕ್ಕೂ ಕಾರಣವಾಗುತ್ತೆ, ಆಸ್ತಿ ವಿಚಾರಕ್ಕೆ ಜಗಳವಾಗುತ್ತೆ. ಇದೇ ಸಂದರ್ಭದಲ್ಲಿ ದರ್ಶನ್ ಅವರ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾಂಟ್ರವರ್ಸಿಗಳು ಆಗ್ತಾ ಹೋಗುತ್ತೆ. ನಟಿಯರ ಜೊತೆಗೆ ಸಲುಗೆಯಿಂದ ಇದ್ದಾರೆ ಅನ್ನುವ ವಿಚಾರವೂ ಸದ್ದು ಮಾಡುತ್ತೆ. ಅದರಲ್ಲಿ ಮೊದಲನೇದಾಗಿ ನಿಖಿತಾ ತುಕ್ರಾಲ್ ಅವರ ಹೆಸರು ಕೇಳಿಬರುತ್ತೆ. ಇದು ಸಹಜವಾಗಿ ವಿಜಯಲಕ್ಷ್ಮಿ ಅವರಿಗೆ ಮುಜುಗರವನ್ನುಂಟು ಮಾಡುತ್ತೆ. ಸಾರಥಿ ಸಿನಿಮಾ ವೇಳೆಗೆ ಪತಿ ಪತ್ನಿ ನಡುವೆ ದೊಡ್ಡ ಜಗಳವೇ ಆಗಿರುತ್ತೆ. ಇನ್ನೇನು ಸಾರಥಿ ಸಿನಿಮಾ ಬಿಡುಗಡೆಗೆ ತಯಾರಿದೆ ಅನ್ನುವಷ್ಟರಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಂದ ಹಲ್ಲೆಗೆ ಒಳಗಾಗ್ತಾರೆ. ಯಾವ ಮಟ್ಟಿಗೆ ಪತ್ನಿಯನ್ನು ದ್ವೇಷಿಸ್ತಾ ಇದ್ರು ಅಂದರೆ ಹಲ್ಲೆ ಮಾಡಿದ್ದು ಅಲ್ಲದೆ ಸಿಗರೇಟ್ನಿಂದ ಸುಟ್ಟಿದ ಆರೋಪವೂ ಕೇಳಿಬಂತು. ಇದಕ್ಕೆ ಸಾಕ್ಷಿ ಎಂಬಂತೆ ವಿಜಯಲಕ್ಷ್ಮಿ ಅವರ ಮುಖದ ಮೇಲೆ ಗಾಯದ ಗುರುತುಗಳು ಕಂಡುಬಂದಿದ್ವು. ಕೇವಲ ಇದಿಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಅವರ ಕೈಯನ್ನು ಗೋಡೆಗಿಟ್ಟು ಬಾಗಿಲಿನಿಂದ ಹಲವು ಬಾರಿ ಹೊಡೆಸಿದ್ರು. ಹೀಗಾಗಿ ಅವರ ಕೈಗೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಆ ಫೋಟೋಗಳು ಈಗಲೂ ಸಹ ಗೂಗಲ್ನಲ್ಲಿ ಕಾಣಸಿಗುತ್ತದೆ. ಈ ಒಂದು ಕೌಟುಂಬಿಕ ಕ್ರೌರ್ಯದ ವಿಚಾರವನ್ನು ತಿಳಿದು ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿತ್ತು. ಕೇವಲ ಇದು ಮಾತ್ರವಲ್ಲದೆ ಆಗ ನಡೆದಂತಹ ಹಲವು ಆಘಾತಕಾರಿ ಸಂಗತಿಗಳು ಬಹಿರಂಗಗೊಂಡಿದೆ. ಅದೇ ಜಗಳದ ಸಂದರ್ಭದಲ್ಲಿ ಮದ್ಯಪಾನ ಮಾಡಿ ಮನೆಗೆ ಬಂದಿದ್ದ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಹೊರಗೆ ಎಳೆದೊಯ್ದು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಪತ್ನಿ ತಪ್ಪಿಸಿಕೊಳ್ಳದಂತೆ ಲಾಕ್ ಮಾಡಿದ್ರು. ಸಿಟಿಯಲ್ಲಿ ಓಡಾಡುತ್ತಾ ದಾರಿ ಉದ್ದಕ್ಕೂ ಹಲ್ಲೆಯನ್ನು ನಡೆಸಿದ್ರು. ಇಂತಹದೊಂದು ಆಘಾತಕಾರಿ ವಿಚಾರವನ್ನು ಪೊಲೀಸರೇ ಹೇಳಿರುವಂಥದ್ದು. ಈ ವಿಚಾರವನ್ನು ಕೇಳಿ ಪರಿಚಿತರಿಗೂ ಈ ರೀತಿಯಾಗಿ ಯಾರೂ ಹಲ್ಲೆ ಮಾಡೋದಿಲ್ಲ, ಪತ್ನಿಗೆ ಈ ರೀತಿಯಾಗಿ ಕ್ರೂರವಾಗಿ ನಡೆಸಿಕೊಂಡಿದ್ದಾರೆ ಅಂತ ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಆ ಬಗ್ಗೆ ಪ್ರಕರಣ ದಾಖಲಾದ ಬೆನ್ನಲ್ಲೇ ಗಂಭೀರವಾಗಿ ಗಾಯಗೊಂಡಿದ್ದ ವಿಜಯಲಕ್ಷ್ಮಿ ಅವರು ಹಲವು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದರು. ಇತ್ತ ತನ್ನ ಪತ್ನಿ ಅನ್ನೋದನ್ನು ನೋಡದೆ ಕ್ರೂರವಾಗಿ ವರ್ತಿಸಿದ್ದ ನಟ ದರ್ಶನ್ ಅವರು ಪೊಲೀಸ್ ಕಸ್ಟಡಿ, ನ್ಯಾಯಾಂಗ ಬಂಧನ ಸೇರಿ ಒಟ್ಟು 28 ದಿನಗಳ ಸೆರೆವಾಸ ಎದುರಿಸಬೇಕಾಯಿತು. ಜೈಲಿಗೆ ಹೋಗಿ ಬಂದರೂ ಸಾರಥಿ ಸಿನಿಮಾ ಸೂಪರ್ ಹಿಟ್ ಆಗಿ ದರ್ಶನ್ ಅಭಿಮಾನಿ ಬಳಗವು ಮತ್ತಷ್ಟು ದೊಡ್ಡದಾಯಿತು. ಆದರೆ ವಿಜಯಲಕ್ಷ್ಮಿ ಅವರ ಜೀವನದಲ್ಲಿ ಮಾತ್ರ ಆ ದಿನಗಳು ಬಹಳ ಕರಾಳವಾಗಿತ್ತು. ಪತಿಯಿಂದ ತೀವ್ರ ಸಂಕಷ್ಟವನ್ನು ಎದುರಿಸಿದ್ರು. ನಂತರದಲ್ಲಿ ದರ್ಶನ್ ಸಿನಿಮಾ ಜೀವನಕ್ಕೆ ಕೌಟುಂಬಿಕ ಕಲಹ ಪ್ರಕರಣ ಮುಳ್ಳಾಗುತ್ತೆ ಅನ್ನೋ ಕಾರಣಕ್ಕೆ ಕೇಸ್ ವಾಪಸ್ಸು ತೆಗೆದುಕೊಳ್ಳುವಂತೆ ಒತ್ತಡ ಹೆಚ್ಚಾಯಿತು. ಆ ವೇಳೆಗೆ ವಿಜಯಲಕ್ಷ್ಮಿ ಅವರ ಮನಸ್ಸು ಕೂಡ ಕರಗಿತ್ತು. ದರ್ಶನ್ ಅವರನ್ನು ಕ್ಷಮಿಸಿ ಕೇಸ್ ವಾಪಸ್ಸು ತೆಗೆದುಕೊಳ್ಳೋದಕ್ಕೆ ವಿಜಯಲಕ್ಷ್ಮಿ ಅವರು ನಿರ್ಧರಿಸಿದರೂ ಸಹ ಪೊಲೀಸರು ಕೇಸ್ ವಿಡ್ರಾ ಮಾಡೋದಕ್ಕೆ ತಯಾರಿರಲಿಲ್ಲ. ಆದರೆ ಅಂತಿಮವಾಗಿ ಕಾನೂನಿನ ಸಾಧ್ಯತೆಗಳನ್ನು ನೋಡಿ ಪ್ರಕರಣಕ್ಕೆ ಅಂತ್ಯ ಹಾಡಲಾಯಿತು. ಮತ್ತೊಂದು ಕಡೆ ಚಿತ್ರರಂಗದ ಕಡೆಯಿಂದ ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ನಟಿ ನಿಖಿತಾ ತುಕ್ರಾಲ್ ಅಂತ ಅವರನ್ನು ಚಿತ್ರರಂಗದಿಂದ ಕೆಲವು ವರ್ಷಗಳವರೆಗೆ ಬ್ಯಾನ್ ಮಾಡಲಾಯಿತು. ಆ ಮೂಲಕ ಸಾಲು ಸಾಲು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾ ತಮ್ಮ ಸಿನಿಮಾ ಕೆರಿಯರ್ನ ಉತ್ತುಂಗದಲ್ಲಿದ್ದ ನಟಿ ನಿಖಿತಾ ಅವರ ಸಿನಿಮಾ ಜೀವನವೂ ಅಂತ್ಯವಾಯಿತು. ಆತ ಪತಿ ಪತ್ನಿ ಇಬ್ಬರು ಸೇರಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಎಲ್ಲವೂ ಸುಖಾಂತ್ಯ ಆಯಿತು, ಎಲ್ಲವೂ ಸರಿಹೋಯ್ತು ಅನ್ನುವಂತೆ ಬಿಂಬಿಸಲಾಯಿತು. ಆದರೆ ಆ ನಂತರದಲ್ಲಿ ದರ್ಶನ್ ಸರಿ ಹೋಗ್ತಾರೆ ಅಂದುಕೊಂಡಿದ್ದ ವಿಜಯಲಕ್ಷ್ಮಿ ಅವರ ಊಹೆ ತಪ್ಪಾಗಿತ್ತು. ಮತ್ತೆ ನೋವಿನ ದಿನಗಳು ಶುರುವಾಯಿತು. ಆದರೆ ಈ ಬಾರಿ ಮಾತ್ರ ದರ್ಶನ್ ಅವರ ಹೆಸರಿಗೆ ಧಕ್ಕೆ ಬರಬಾರದು, ಜನರು ತಪ್ಪು ತಿಳಿದುಕೊಳ್ತಾರೆ ಅನ್ನೋ ಕಾರಣಕ್ಕೆ ಎಷ್ಟೇ ನೋವನ್ನು ಕೊಟ್ಟರು ಎಲ್ಲವನ್ನ ತಮ್ಮಲ್ಲೇ ಇಟ್ಟುಕೊಂಡ್ರು.
ಬರಬರುತ್ತಾ ಮನಸ್ತಾಪ ಹೆಚ್ಚಾದರೂ ಸಹ ಎಲ್ಲವನ್ನ ಸಹಿಸಿಕೊಳ್ತಾ ಇದ್ರು. ಆದರೆ ಈ ರೀತಿಯ ಮನಸ್ತಾಪ ಮಗನ ಭವಿಷ್ಯಕ್ಕೂ ತೊಂದರೆ ಆಗಬಹುದು ಅಂತ ವಿಜಯಲಕ್ಷ್ಮಿಯವರು ಒಂದು ಕಠಿಣ ನಿರ್ಧಾರಕ್ಕೆ ಬರ್ತಾರೆ. ತಾನು ತನ್ನ ಮಗನೊಂದಿಗೆ ಪ್ರತ್ಯೇಕವಾಗಿ ಇರೋದಕ್ಕೆ ನಿರ್ಧಾರ ಮಾಡ್ತಾರೆ. ಹೊಸಕೆರೆ ಹಳ್ಳಿಯ ಪ್ರೆಸ್ಟೀಜ್ ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆ ಮನೆಯನ್ನು ಪಡೆದುಕೊಳ್ತಾರೆ. ಅಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ. ದರ್ಶನ್ ಸಹ ಅಲ್ಲಿಗೆ ಆಗಾಗ ಬಂದು ಹೋಗ್ತಾ ಇದ್ರು. ಅಲ್ಲಿಯೂ ಸಹ ಕಿರಿಕಿರಿ ತಪ್ಪಲಿಲ್ಲ. ಇದೇ ಜಗಳ 2016 ಅತಿರೇಕಕ್ಕೆ ಹೋಗುತ್ತೆ. ಎಷ್ಟರ ಮಟ್ಟಿಗೆ ತಲುಪಿತ್ತು ಅಂದರೆ ಅಪಾರ್ಟ್ಮೆಂಟ್ನಲ್ಲಿ ಉಳಿದ ನಿವಾಸಿಗಳಿಗೂ ತೊಂದರೆ ಆಗಿತ್ತು. ಹೀಗಾಗಿ ಒಂದೊಮ್ಮೆ ವಿಜಯಲಕ್ಷ್ಮಿಯವರನ್ನ ಅಪಾರ್ಟ್ಮೆಂಟ್ನಿಂದ ಖಾಲಿ ಮಾಡಿಸ್ಬೇಕೆಂಬ ಒತ್ತಾಯವೂ ಕೇಳಿ ಬಂದಿತ್ತು. ಹೀಗಾಗಿ ದರ್ಶನ್ ಬಂದಂತಹ ಸಂದರ್ಭದಲ್ಲಿ ಆತನನ್ನ ಒಳಗೆ ಬಿಡಬಾರದು ಅಂತ ವಿಜಯಲಕ್ಷ್ಮಿಯವರು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ಗೆ ತಿಳಿಸಿರ್ತಾರೆ. ಹೀಗಿರುವಾಗಲೇ ಒಂದು ದಿನ ಅಲ್ಲಿಗೆ ಬಂದಿದ್ದ ದರ್ಶನ್ ಹಾಗೆ ಆತನ ಬಾಡಿ ಗಾರ್ಡ್ಗಳನ್ನ ತಡೆದಂತಹ ಸೆಕ್ಯೂರಿಟಿ ಗಾರ್ಡ್ ಮೇಲೆಯೂ ಹಲ್ಲೆಯನ್ನ ಮಾಡಿದ್ರು. ಮಗನನ್ನ ನೋಡೋದಕ್ಕೆ ಬಂದಿದ್ದ ದರ್ಶನ್ ಅವರು ಗಲಾಟೆಯನ್ನ ಮಾಡಿಕೊಂಡಿದ್ರು. ಪರಿಣಾಮ ದರ್ಶನ್ ವಿರುದ್ಧವಾಗಿ ವಿಜಯಲಕ್ಷ್ಮಿಯವರು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ತಾರೆ. ಅಲ್ಲದೆ ಭದ್ರತಾ ಸಿಬ್ಬಂದಿ BS ದೇವರಾಜು ಸಹ ಹಲ್ಲೆಯ ಬಗ್ಗೆ ದೂರನ್ನ ನೀಡ್ತಾರೆ. ಹೀಗಾಗಿ ನಟ ದರ್ಶನ್ ಮತ್ತೆ ಕೌಟುಂಬಿಕ ಕಲಹ ವಿಚಾರಕ್ಕೆ ಸುದ್ದಿಯಾದ್ರು. ಹಾಗೆ ವಿಜಯಲಕ್ಷ್ಮಿ ಅವರಿಗೆ ಅದು ಮತ್ತೊಮ್ಮೆ ಕರಾಳ ದಿನಗಳಾದವು. ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಪತ್ನಿಯ ನಡತೆಯ ಬಗ್ಗೆಯೂ ಮಾಧ್ಯಮಗಳ ಮುಂದೆಯೇ ಗಂಭೀರ ಆರೋಪಗಳನ್ನು ಮಾಡಿದ್ರು. ಇದು ಅವರಿಗೆ ಮತ್ತಷ್ಟು ನೋವನ್ನು ಕೊಡುತ್ತೆ. ಮಾಧ್ಯಮಗಳಲ್ಲಿ ಬೇರೆ ಬೇರೆ ಹೇಳಿಕೆ ನೀಡಿ ಸಂಸಾರದ ಗಲಾಟೆ ಬೀದಿ ರಂಪಾಟ ಆಯಿತು. ನಟ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ನಡುವೆ ಆಸ್ತಿ ವಿಚಾರವಾಗಿ ಪದೇ ಪದೇ ಜಗಳ ನಡೀತಾ ಇತ್ತು. ಅದರಲ್ಲೂ ಮಾಧ್ಯಮಗಳ ಮುಂದೆಯೇ ಪತ್ನಿ ವಿಜಯಲಕ್ಷ್ಮಿ ನಡತೆಯ ಬಗ್ಗೆ ಗಂಭೀರ ಆರೋಪವನ್ನು ಮಾಡಿ ತಮ್ಮ ಮಗುವಿನ DNA ಟೆಸ್ಟ್ ಬಗ್ಗೆಯೂ ಮಾತನಾಡಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಮಾಧ್ಯಮಗಳ ಮುಂದೆ ಈ ರೀತಿಯಾಗಿ ಸಿಟ್ಟನ್ನೆಲ್ಲ ಹೊರಹಾಕಿದ ನಂತರದಲ್ಲಿ ನಟ ದರ್ಶನ್ ಅವರು ACP ಕಚೇರಿಗೆ ಭೇಟಿ ಕೊಟ್ಟು ಪೊಲೀಸರಿಗೆ ವಿವರಣೆಯನ್ನು ನೀಡಿದ್ರು. ಹೊಸಕೆರೆ ಹಳ್ಳಿಯಲ್ಲಿರುವ ಪ್ರೆಸ್ಟೀಜ್ ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ನಲ್ಲಿ ಗಲಾಟೆ ಮಾಡಿದ್ದು ನಿಜ. ಅವತ್ತು ಅಪಾರ್ಟ್ಮೆಂಟ್ಗೆ ಕುಡಿದು ಹೋಗಿದ್ದು ನಿಜ. ಪತ್ನಿ ಜೊತೆ ಮಾತನಾಡಲು ಹೋದಾಗ ಮಗ ಬಂದ. ಅವನನ್ನ ಎತ್ತಿಕೊಳ್ಳಲು ಹೋದಾಗ ಸೆಕ್ಯೂರಿಟಿ ಬಿಡಲಿಲ್ಲ. ಆ ಗಲಾಟೆ ಆಗಿದ್ದು ನಿಜ ಅಂತ DCP ಲೋಕೇಶ್ ಕುಮಾರ್ ಅವರಿಗೆ ದರ್ಶನ್ ಅವರು ಹೇಳಿಕೆ ನೀಡಿದ್ದಾರೆ ಅಂತ ವರದಿ ಆಗಿತ್ತು. ನನ್ನ ಎದೆ ಭಾಗಕ್ಕೆ ಸೆಕ್ಯೂರಿಟಿ ಕೈ ಹಾಕಲು ಮುಂದೆ ಬಂದಾಗ ಅನಿವಾರ್ಯವಾಗಿ ಅವನ ಹೊಟ್ಟೆ ಭಾಗಕ್ಕೆ ಹೊಡೆಯಬೇಕಾಯಿತು ಅಂತ ದರ್ಶನ್ ತಿಳಿಸಿದ್ರು ಅಂತ ವರದಿಯಾಗಿದೆ. ಇನ್ಮುಂದೆ ಪತ್ನಿ ಜೊತೆ ಗಲಾಟೆ ಮಾಡಲ್ಲ, ಕೌಟುಂಬಿಕ ಸಮಸ್ಯೆಯನ್ನ ಅಂಬರೀಷ್ ಅವರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ತೇವೆ ಅಂತ ನಟ ದರ್ಶನ್ ಪೊಲೀಸರಿಗೆ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ರು. ಅಲ್ಲಿಗೆ ಪೊಲೀಸ್ ಠಾಣೆಯಿಂದ ಅಂಬರೀಷ್ ಅವರ ಮನೆ ಬಾಗಿಲಿಗೆ ದರ್ಶನ್ ದಾಂಪತ್ಯ ಕಲಹ ಪ್ರಕರಣ ಶಿಫ್ಟ್ ಆಯಿತು. ಪ್ರಕರಣ ಸುಖಾಂತ್ಯ ಕಾಣಲಿದೆ. ಅವರು ಚೆನ್ನಾಗಿರಲಿ ಅನ್ನೋದೇ ನಮ್ಮ ಹಾರೈಕೆ. ಪಾಸ್ಟ್ ಈಸ್ ಪಾಸ್ಟ್ ಅಂತ ಅಂಬರೀಷ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ರು. ಅಂತಿಮವಾಗಿ ಪದೇ ಪದೇ ನಟ ದರ್ಶನ್ ಅವರು ತಪ್ಪು ಮಾಡಿದ್ರೂ ಸಹ ವಿಜಯಲಕ್ಷ್ಮಿಯವರು ಶಿಕ್ಷೆ ಅನುಭವಿಸುವಂತಾಯಿತು. ಅಲ್ಲದೆ ಎಲ್ಲವನ್ನ ಸಹಿಸಿಕೊಂಡು ನಟ ದರ್ಶನ್ಗೆ ಹೊಂದಿಕೊಳ್ಳಬೇಕಾಯಿತು. ಆದರೆ ದರ್ಶನ್ ನಡವಳಿಕೆ ಮಾತ್ರ ಬದಲಾಗಲೇ ಇಲ್ಲ. ಇನ್ನು ಈ ಒಂದು ಘಟನೆಗೂ ಮುನ್ನವೇ ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿಯವರಿಗೆ ವಿಚ್ಛೇದನವನ್ನು ನೀಡೋದಕ್ಕೂ ಮುಂದಾಗಿದ್ರು ಅಂತ ವರದಿಯಾಗಿದೆ. ಪತ್ನಿ ಜೊತೆ ಆಸ್ತಿ ವಿಚಾರಕ್ಕೆ ಪದೇ ಪದೇ ಜಗಳ ಮಾಡ್ತಿದ್ದ ದರ್ಶನ್ ಅವರು ವಿಚ್ಛೇದನ ನೀಡೋದಕ್ಕೂ ಮುಂದಾಗಿದ್ರು. ಆದರೆ ಆಸ್ತಿ ಹಂಚಿಕೆ ವಿಚಾರದಲ್ಲಿ ಹಾಗೆ ಮಗನ ವಿಚಾರದಲ್ಲಿ ಇಬ್ಬರ ಮಧ್ಯೆ ಒಮ್ಮತ ಮೂಡದ ಕಾರಣ ವಿಚ್ಛೇದನ ವಿಚಾರದಲ್ಲಿ ಮುಂದುವರಿಯೋಕೆ ಸಾಧ್ಯ ಆಗಲಿಲ್ಲ ಅಂತ ವರದಿಯಾಗಿದೆ. ಅಲ್ಲದೆ ಅದೇ ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿಯವರು ನಾನು ವಿಚ್ಛೇದನ ಕೊಡೋದಿಲ್ಲ, ನೀನೇ ತಗೋಬೇಕಾದ್ರೆ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ರು ಅಂತ ವರದಿಯಾಗಿದೆ. ಈ ವಿಚಾರವೂ ಸಹ ವಿಜಯಲಕ್ಷ್ಮಿ ಅವರಿಗೆ ಸಾಕಷ್ಟು ನೋವನ್ನು ತಂದಿತ್ತು. ಇದಾದ ನಂತರದಲ್ಲಿ ಎಲ್ಲವೂ ಸರಿ ಹೋಯ್ತು ಅಂದುಕೊಳ್ಳುವಷ್ಟರಲ್ಲಿ ದರ್ಶನ್ ಬಾಳಲ್ಲಿ ಹೊಸ ಹುಡುಗಿಯ ಎಂಟ್ರಿ ಆಗಿತ್ತು. ಅದು ಬೇರಾರುವಲ್ಲ, ಪವಿತ್ರಾಗೌಡ. 2017 ಪವಿತ್ರಾಗೌಡ ಹೆಸರು ಆಗಾಗ ಕೇಳಿ ಬರ್ತಾ ಇತ್ತು. ಆದರೆ ಅದಕ್ಕೂ ಮೊದಲೇ ಈ ಪವಿತ್ರಾಗೌಡ ಪರಿಚಯ ದರ್ಶನ್ಗಿತ್ತು ಎನ್ನಲಾಗಿದೆ. ಈ ನಟಿ ಬಂದ ನಂತರದಲ್ಲಂತೂ ವಿಜಯಲಕ್ಷ್ಮಿಯವರ ಬಾಳಲ್ಲಿ ಬಿರುಗಾಳಿಯೇ ಎದ್ದಿದೆ. ಆರಂಭದಲ್ಲಿ ಸಿನಿಮಾ ಆಡಿಷನ್ ಮೂಲಕವಾಗಿ ದರ್ಶನ್ರನ್ನ ಪರಿಚಯ ಮಾಡಿಕೊಂಡಿದ್ದ ಈ ಪವಿತ್ರಾಗೌಡ ನಂತರ ಅವರ ಮನೆಗೂ ಬರ್ತಾರೆ. ದರ್ಶನ್ ಅವರ ತಾಯಿ ಅಕ್ಕನ ಜೊತೆಗೂ ಹಬ್ಬದ ಸಂದರ್ಭಗಳಲ್ಲಿ ಫೋಟೋಗಳನ್ನು ತೆಗೆಸಿಕೊಂಡಿದ್ರು. ನಿಧಾನವಾಗಿ ಪವಿತ್ರಾಗೌಡ ಒಂದೊಂದೇ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದಕ್ಕೆ ಶುರು ಮಾಡಿದ್ರು. ಆ ಮೂಲಕ ದರ್ಶನ್ ಹಾಗೆ ಪವಿತ್ರಾಗೌಡ ನಡುವೆ ಏನೋ ಸಂಬಂಧ ಇದೆ ಅನ್ನುವಂತೆ ಸುದ್ದಿಯಾಗೋದಕ್ಕೆ ಕಾರಣವಾಯಿತು. ಹೀಗಿರುವಾಗಲೇ 2024 ಅಧಿಕೃತವಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ನಮ್ಮಿಬ್ಬರ ಸಂಬಂಧಕ್ಕೆ 10 ಅಂತ ಬರೆದುಕೊಂಡ್ರು. ಇದು ವಿಜಯಲಕ್ಷ್ಮಿ ಅವರಿಗೆ ತೀರಾ ತೀರಾ ಮುಜುಗರವನ್ನುಂಟು ಮಾಡಿತು. ಅಷ್ಟೇ ಅಲ್ಲ, ಪವಿತ್ರಾಗೌಡ ವಿರುದ್ಧವಾಗಿ ಸಮರವನ್ನೇ ಸಾರಿದರು. ಇದಲ್ಲದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ನಂತರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಪವಿತ್ರಾಗೌಡ ಮಾಜಿ ಪತಿ ಸಂಜಯ್ ಸಿಂಗ್
ದರ್ಶನ್ ಹಾಗೆ ಪವಿತ್ರ ಗೌಡಗೆ ಮದುವೆ ಆಗಿದೆ ಅಂತ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ರು. ಅಲ್ಲದೆ ಮಾಧ್ಯಮಗಳಲ್ಲಿ ಪವಿತ್ರ ಗೌಡರನ್ನು ದರ್ಶನ್ ಎರಡನೇ ಪತ್ನಿ ಅಂತಲೇ ಉಲ್ಲೇಖಿಸೋದಕ್ಕೆ ಶುರು ಮಾಡಿದ್ರು. ಇದರಿಂದಲೂ ವಿಜಯಲಕ್ಷ್ಮಿಯವರು ಮಾನಸಿಕವಾಗಿ ಕುಗ್ಗಿಹೋದ್ರು. ಹೀಗಾಗಿ ತಮ್ಮ ಲಾಯರ್ ಮೂಲಕವಾಗಿ ಪವಿತ್ರ ಗೌಡ ದರ್ಶನ್ ಪತ್ನಿ ಅಲ್ಲ ಅನ್ನೋದನ್ನು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿಸಿದ್ರು. ಇದೆಲ್ಲದರ ಹೊರತಾಗಿಯೂ ಪವಿತ್ರ ಗೌಡ ವಿಚಾರವಾಗಿಯೇ ನಟ ದರ್ಶನ್ ಅವರು ಜೈಲು ಪಾಲಾಗಿದ್ದು ಮತ್ತಷ್ಟು ನೋವನ್ನು ಕೊಡುತ್ತೆ. ಕೇವಲ ಇದಿಷ್ಟೇ ಅಲ್ಲದೆ ಪವಿತ್ರ ಗೌಡ ವಿಜಯಲಕ್ಷ್ಮಿಯವರ ಬಳಿ ಇರುವಂತಹ ಎಲ್ಲವೂ ತನಗೆ ಬೇಕು ಅಂತ ನಟ ದರ್ಶನ್ ಅವರ ಬಳಿಯಲ್ಲಿ ಹಠ ಹಿಡಿದಿದ್ರಂತೆ. ಹೀಗಾಗಿನೇ ನಟಿ ದರ್ಶನ್ರಿಂದ ರೇಂಜ್ ರೋವರ್ ಕಾರು ಬಂಗಲೆ ಕೊಡಿಸಿಕೊಂಡಿದ್ರು ಅನ್ನುವ ಸುದ್ದಿಯಾಗಿದೆ. ಇದಿಷ್ಟೇ ಅಲ್ಲದೆ ನಟಿ ಆರಂಭಿಸಿರುವ ಬಟ್ಟೆ ಉದ್ಯಮಕ್ಕೂ ದರ್ಶನ್ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನೋ ಸುದ್ದಿ ಆಗ್ತಾ ಇದೆ. ಈ ವಿಚಾರಗಳು ಸಹಜವಾಗಿ ವಿಜಯಲಕ್ಷ್ಮಿಯವರಿಗೆ ಸಾಕಷ್ಟು ನೋವುಂಟು ಮಾಡಿದೆ. ಇನ್ನು ಮತ್ತೊಂದು ವಿಚಾರ ಅಂದರೆ ವೀಕ್ಷಕರೇ, ನಟ ದರ್ಶನ್ ಮೈಸೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನ ಆಗ್ತಿದ್ದ ಹಾಗೆ ವಿಜಯಲಕ್ಷ್ಮಿಯವರು ಮಾನಸಿಕವಾಗಿ ಕುಗ್ಗಿ ಹೋದರು. ಅಲ್ಲದೆ ದರ್ಶನ್ ವಿಚಾರವೇ ಬೇಡ ಅಂತ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ದರ್ಶನ್ರನ್ನು ಅನ್ಫಾಲೋ ಮಾಡೋದ್ರ ಮೂಲಕ ತಮ್ಮ ಅಂತರಾಳದ ನೋವನ್ನು ಸಿಟ್ಟನ್ನು ತೋಡಿಕೊಂಡಿದ್ರು. ಆದರೆ ದರ್ಶನ್ ಬಂಧನದ ನಂತರದಲ್ಲಿ ಯಾವೊಬ್ಬ ಸ್ನೇಹಿತರಾಗಲಿ ಆಪ್ತರಾಗಲಿ ಪ್ರಕರಣದತ್ತ ಸುಳಿಯಲಿಲ್ಲ. ಕೊನೆ ಪಕ್ಷ ದರ್ಶನ್ಗೆ ಬೇಲ್ ಕೊಡಿಸುವ ವಿಚಾರವಾಗಿ ವಕೀಲರನ್ನು ನೇಮಿಸೋದಕ್ಕೂ ಸಹಾಯವಾಗಲಿಲ್ಲ. ಹೀಗಿರುವಂಥ ಪರಿಸ್ಥಿತಿಯಲ್ಲಿ ಮತ್ತೆ ದರ್ಶನ್ ಅವರ ಸಹಾಯಕ್ಕೆ ಬಂದಿದ್ದು ಇದೇ ವಿಜಯಲಕ್ಷ್ಮಿಯವರು. ತಮ್ಮಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವನ್ನ ಸಹಿಸಿಕೊಂಡು ದರ್ಶನ್ ಅವರನ್ನು ಮತ್ತೆ ಕ್ಷಮಿಸಿದ್ದಾರೆ. ಎಷ್ಟೇ ಆದರೂ ಪತಿಯನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಕ್ಷಮಯಾಧರಿತ್ರಿಯಾಗಿದ್ದಾರೆ. ಆ ಮೂಲಕ ದರ್ಶನ್ರನ್ನು ಈ ಒಂದು ಮಹಾಸಂಕಷ್ಟದಿಂದ ಬಿಡಿಸೋದಕ್ಕೆ ವಿಜಯಲಕ್ಷ್ಮಿಯವರು ಪಣ ತೊಟ್ಟಿದ್ದಾರೆ. ಹೀಗೆ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವ ವಿಜಯಲಕ್ಷ್ಮಿಯವರು ಇದೇ ನಟ ದರ್ಶನ್ರಿಂದಾಗಿ ಸಾಕಷ್ಟು ಕಣ್ಣೀರಿಟ್ಟಿದ್ದಾರೆ, ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಇದಿಷ್ಟು ವಿಜಯಲಕ್ಷ್ಮಿಯವರ ಜೀವನದ ಬಗ್ಗೆ. ಈ ಒಂದು ವಿಡಿಯೋ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.